ಕವಿತಾ ಸಮಾಜವನ್ನು ಹೊಡೆಯಲು ಸಂಚು ರೂಪಿಸುವ ಕಾರ್ಯಕ್ರಮವನ್ನು ಬಹಿಷ್ಕರಿಸಲಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕೋಲಾರದ ಪತ್ರಕರ್ತರ ಭವನದಲ್ಲಿ ಸವಿತಾ ಸಮಾಜ ಸಂಘದ ಅಧ್ಯಕ್ಷ ಪ್ರದೀಪ್ ಅವರು ಹೇಳಿಕೆ ನೀಡಿದ್ದಾರೆ ಸವಿತಾ ಸಮಾಜದ ವತಿಯಿಂದ ಡಿಸೆಂಬರ್ 14 ರಂದು ನಗರದ ಚೆನ್ನೈ ರಂಗಮಂದಿರದಲ್ಲಿ ಸವಿತಾ ಸಮಾಜದ ಹೆಸರಿನಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಕಲಾ ಸಮ್ಮೇಳನ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸವಿತಾ ಸಮಾಜದ ಕಾರ್ಯಕಾರಿ ಸಮಿತಿಯ ಗಮನಕ್ಕೆ ಬಾರದೆ ನಮ್ಮ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಜಿಲ್ಲಾ ಸಂಘದ ಸ್ವಯಂ ಘೋಷಿತ ಸಂಬಂಧ ಪಡೆದ ವ್ಯಕ್ತಿಗಳು ಈ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾಜವನ್ನು ಮತ್ತು ಸಾರ್ವಜನಿಕರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಮಿತ್ರರೇ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂತ ಉದ್ದೇಶ ಕೋಲಾರ ಜಿಲ್ಲಾ ಸವಿತಾ ಸಮಾಜ ಎಂಬಂತಹ ವೇದಿಕೆಯನ್ನ ಆಧಾರ ಮಾಡಿಕೊಂಡು ಈ ಜಿಲ್ಲಾ ಸವಿತಾ ಸಮಾಜಕ್ಕೆ ಒಳಪಟ್ಟರೆ ಇರೋದಿಲ್ಲ ಅಂತ ವ್ಯಕ್ತಿಗಳು ನಮ್ಮ ಸಂಘಟನೆ ನಡೆಯಬೇಕು ಈ ಸಮಾಜವನ್ನು ದಿಕ್ಕು ತಪ್ಪಿಸಬೇಕು ಅಂತ ಹೇಳಿ ಕೆಲವು ಹಿರಿಯರತ್ರ ನಾಯಕರುಗಳತ್ರ ಚಂದಾಗಳು ಸುಲಿ ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲಾ ಸವಿತಾ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಒಂದು ಇಂಟಿಮೇಷನ್ ಕೂಡ ಕೊಡ್ತೀರಾ ಇವರಷ್ಟು ಇವರ ಏಕಾಏಕಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಮ ದುರದೃಷ್ಟ ಹಾಗೂ ನೋವು ಮಾಡೋ ಸಂತೆ ಅಂತ ನಿಮ್ಮ ಮುಖಾಂತರ ತಿಳಿಸುತ್ತಾ ಇನ್ನು ಮುಂದೆ ಯಾರೇ ಆಗಲಿ ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರುಗಳ ಗಮನಕ್ಕಾಗಲಿ ಅಥವಾ ಇಲ್ಲಿ ಇರ್ತಕ್ಕಂಥ ನಾಯಕರ ಗಮನಕ್ಕಾಗಲಿ ತರ್ದಿರಾ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ನಮ್ಮ ಕೋಲಾರ ಜಿಲ್ಲಾ ಸವಿತಾ ಸಮಾಜ ಹಾಗೂ ಕೋಲಾರ ಜಿಲ್ಲಾ ಕಲಾವಿದರ ಸಂಘ ಎರಡೂ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸ್ತಾ ಇದ್ದೇವೆ।